ಮಲ್ಲಿಕಾ. ಹಲೋ ಮಿಸ್ಟರ್ ಅರವಿಂದ್, ಇದೇನಿದು ಅಪರೂಪವಾಗಿ ಕಾಲೇಜ್ ರಸ್ತೆ ಹಿಡ್ಕೊಂಡು ಹೊರಟಂತೆ ಕಾಣ್ತಾ ಇದೆ? ಅಂಬಿಕಾ, ಒಂದು ದಿನವೂ ನಿನ್ನನ್ನು ನೋಡದೇ ಇದ್ರೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸವಾಗ್ತಾ ಇದೆ. ಅದು ಅಲ್ಲದೆ ಈ ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಿಗಿಯಾಗಿ ಬಂಧಿಸಿಬಿಟ್ಟಿದೆ. ಅಂಬಿಕಾ ಅಂಬಿಕಾ, ಕ್ಷಣ ಕ್ಷಣಕ್ಕೂ ನನ್ನ ಮನ ನಿನ್ನ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾರಾಡಬೇಕೆಂಬ ಹಂಬಲ ನನ್ನ ಮನದಲ್ಲಿ ಕಾದು ಕುಳಿತಿದೆ. ಅಂಬಿಕಾ ಕಾದು ಕುಳಿತಿದೆ. ಇಷ್ಟೇ ಕವಸರ ಮಾಡ್ತಾ ಇದ್ದೀರಿ ಅರವಿಂದ್? ಎಂದಾದರೂ ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸಿ ಈ ನನ್ನ ಹೃದಯ ಮಂದಿರದಲ್ಲಿ ನಿಮ್ಮನ್ನು ಶಾಶ್ವತವಾಗಿ ಈ ನನ್ನ ಹೃದಯ ಮಂದಿರದಲ್ಲಿ ಗೋಪುರವನ್ನು ಸ್ಥಾನವನ್ನು ಕಟ್ಟಿದ್ದೇನೆ. ಪ್ರೀತಿಯ ಪ್ರತೀಕವಾಗಿ ಬಂದಿರುವ ಈ ನಮ್ಮ ಪ್ರೇಮ ಮುಂದೊಂದು ದಿನ ನೀವೇ ನನ್ನ ಭಾವಿ ಪತಿ ಆಗುತ್ತೀರೆಂದು ಭಾವಿಸಿದ್ದೇನೆ. ಮೇಲಾಗಿ ನೀವು ಇದಕ್ಕೆ ಭಯಪಡುವ ಕಾರಣವೇ ಇಲ್ಲ. ನೀವು ನನ್ನ ತಾಯಿಯ ತಮ್ಮ, ಅಂದ್ರೆ ನನಗೆ ಸಹೋದರ ಮಾವ ಅಂದಾಗ ನಾನು ಎಂದಿದ್ರು ನಿಮ್ಮವಳೇ ಅಲ್ವೇನು? ಹಾ ಅಂಬಿಕಾ, ಆದ್ರೂ ಆ ಬ್ರಹ್ಮ ಬರೆದ ಹಣೆ ಬರದಲ್ಲಿ ನಾವಿಬ್ಬರು ಗಂಡ ಹೆಂಡತಿಯರು ಎಂಬ ಗಂಟು ಗಟ್ಟಿಯಾಗಿರ್ಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಕೆಲ ಜನರಿಂದ ನಮಗೆ ಯಾವ ಗಂಡಾಂತರವೂ ಬರುವುದಿಲ್ಲ. ಅದು ಅಲ್ಲದೆ ನಮ್ಮ ಗುರಿ ಮುಟ್ಟುವವರೆಗೂ ನಮ್ಮನ್ನ ಹೆತ್ತ ತಂದೆ ತಾಯಿಗಳಿಗೆ ನಾವೆಂದು ವಿರೋಧಿಗಳಾಗಿರಬಾರ್ದು. ಅಂಬಿಕಾ ನೋಡಿ, ಅದರ ಬಗ್ಗೆ ನೀವು ಯಾವ ಯೋಚನೆ ಮಾಡುವ ಅವಶ್ಯಕತೆಯೂ ಇಲ್ಲ. ಇದಕ್ಕೆ ನನ್ನ ತಂದೆ ವಿರೋಧ ಮಾಡುವುದಿಲ್ಲ, ಒಪ್ಪುತ್ತಾರೆ ಎಂಬ ನಂಬಿಕೆ ನನಗೆ ಬಲವಾಗಿದೆ. ಯಾಕೆಂದ್ರೆ ಚಿಕ್ಕಂದಿನಲ್ಲೇ ತಾಯಿಯನ್ನು ಕಳೆದುಕೊಂಡು ತಪ್ಪಲೆಯಾದ ನನ್ನನ್ನ ಮುದ್ದಾಗಿ ಬೆಳೆಸಿ ವಿದ್ಯೆಯನ್ನು ಕಲಿಸಿ ನಾನು ಮೆಚ್ಚಿದವರೊಂದಿಗೆ ಮದುವೆ ಮಾಡ್ತೀನಿ ಎಂದು ಮಾತು ಕೊಟ್ಟಿದ್ದಾರೆ ನಮ್ಮ ತಂದೆ. ನಾಳೆನೇ ಈ ವಿಚಾರವನ್ನು ಅವರೇ ತಿಳಿಸ್ತೀನಿ, ಅವರು ಒಪ್ತಾರೆ ಎಂಬ ನಂಬಿಕೆ ನನ್ನಲ್ಲಿದೆ. ಅಂಬಿಕಾ, ಆ ಮಾತನ್ನ ನನ್ನ ಕನಸ ಮನಸ್ಸಿನಲ್ಲಿ ಸಹ ನೆನೆಸಿಕೊಳ್ಳೋದಿಲ್ಲ. ಅಂಬಿಕಾ ಯಾಕೊತ್ತ, ನನ್ನ ರೋಮ ರೋಮಗಳಲ್ಲೂ ನೀನೇ ತುಂಬಿಕೊಂಡಿರುವಾಗ ಅದನ್ನೆಂದು ಮರೆಯಲು ಸಾಧ್ಯವಿಲ್ಲ. ಅಂಬಿಕಾ ನೋಡಿ, ಕೆಟ್ಟದ್ದನ್ನ ಯಾವತ್ತೂ ಬಯಸಬಾರ್ದು, ಒಳ್ಳೆಯದನ್ನ ಬಯಸಬೇಕು. ಅಂದಾಗ ಮಾತ್ರ ಭಗವಂತ ನಮಗೆ ಒಳ್ಳೆಯದನ್ನ ಮಾಡ್ತಾನೆ. ನನ್ನ ನಿನ್ನ ಪ್ರೀತಿಗೆ ಪ್ರಳಯವಾದರೂ ಚಿಂತೆ ಇಲ್ಲ. ನನ್ನ ತಂದೆದಕ್ಕೆ ಒಪ್ಪದೇ ಇದ್ರೆ ಆ ಶಿವನ ಸಾಕ್ಷಿ ಮಾಡಿ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಓಡಿ ಬಂದು ನಿಮ್ಮ ಜೀವನದ ಸಂಗಾತಿಯನ್ನಾಗ್ತೀನಿ. ಒಂದು ವೇಳೆ ನೀವು ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆದ್ರೆ ನಾನೇನ್ ಮಾಡ್ಲಿ? ಏನಂದ ಅಂಬಿಕಾ, ಬೇರೆಯವ್ರನ್ನ ಮದುವೆ ಆದ್ರೆ ನಾನೇನ್ ಮಾಡ್ಲಿ? ಆದ್ರೂ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂಬಿಕಾ. ಆ ಬ್ರಹ್ಮ ಬಲು ಪುರುಸತ್ತಿದ್ದಾಗ ತಿದ್ದಿ ತೀಡಿದ ದಂತದ ಗೊಂಬೆ ನೀನು, ನನಗಂತನೆ ಆ ಭಗವಂತ ಇಲ್ಲಿ ಕಳಿಸಿದಾಗ ಈ ಬಂಗಾರದ ಜಿಂಕೆಯನ್ನ ಮತ್ತೊಬ್ಬರ ಕೈವಶವಾಗಲು ಬಿಡುವುದಿಲ್ಲ. ಈ ಹಳ್ಳಿ ಹೈದ ಆಯ್ತು, ಆದಷ್ಟು ಬೇಗ ನಮ್ಮ ತಂದೆಯವರಿಗೆ ಈ ವಿಚಾರವನ್ನು ತಿಳಿಸಿ ನಾವಿಬ್ರು ಮದುವೆ ಆಗೋಣ. ಈಗಾಗಲೇ ಮಾನಸಿಕವಾಗಿ ನಾವಿಬ್ರು ಮದುವೆ ಆಗಿ ಹೋಗಿದೆ, ಹೊರಗಿನ ಪ್ರಪಂಚಕ್ಕೆ ನಾವಿಬ್ರು ಮಾತ್ರ ಮದುವೆ ಆಗಬೇಕಾಗಿದೆ. ನೋಡಿ, ಈ ನಮ್ಮ ನಗುನಗುತ್ತ ಎಂಬ ಬಾಳ ದೋಣಿಯಲ್ಲಿ ನಗುನಗುತ್ತ ಸಾಗಿದ್ರೆ ಅದೇ ನಮಗೆ ಸ್ವರ್ಗ ತಾನೇ? ಹೌದು ಅಂಬಿಕಾ, ಅದೇ ಸ್ವರ್ಗ. ಆ ಸ್ವರ್ಗ ಅಂತ ಬರೀ ಬಾಯಿ ಮಾತಲಾಬಾರ್ದು ಅಂಬಿಕಾ. ಯಾಕೊತ್ತ, ಈ ಸಮಾಜ ಕೆಲವೊಂದಿಷ್ಟು ಜನ ಕಳ್ಳರು ಅಂತ ಇರ್ತಾರ, ಅವ್ರ ಕೆಲಸ ಏನು ಗೊತ್ತ? ಸಂಚಿ ಮಾಡಿ ಹೊಂಚಾಕದ ಅವ್ರ ಕೆಲಸ. ಆದ್ರೆ ಅವ್ರಿಗೇನು ಗೊತ್ತೋ, ಪಾಪ ಇಲ್ಲಿದೆಯಲ್ಲ ಈ ನನ್ನ ಹೃದಯದ ಅರಗಿಣಿಯ ಅಂತರಂಗದ ಆತ್ಮ ಈ ನನ್ನ ಹೃದಯದಲ್ಲಿ ಲಾಕ್ ಆಗಿರುವಾಗ ಯಾರು ಸಹಿತ ಕಸ್ಕೊಳ್ಳೋಕ್ಕಾಗಲ್ಲ. ಯಾವ ತರ ಕಳ್ಳರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲ, ನನ್ನ ಬಗ್ಗೆ ಇಷ್ಟೊಂದು ವರ್ಣಿಸ್ತಾ ಇದ್ದೀರಲ್ಲ, ನನ್ನ ಗುಣಗಳನ್ನ ಇಷ್ಟು ಬೇಗ ಅರ್ತಿದ್ದೀರಾ ನೀವು? ಹಾ ಅಂಬಿಕಾ, ಅರ್ತ್ಕೊಳ್ಳೇಬೇಕು. ಯಾಕಂದ್ರೆ ಕೆಲವೊಂದಿಷ್ಟು ಸಮಯದೊಳಗ ಅರ್ತಿದ್ರು ಅನರ್ಥ ಆಗಿ ಹೋಗತಿ ಈ ಸಮಾಜದಾಗ. ಅರ್ತ್ಕೊಂಡು ಬಾಳದಾಗ ಮಾತ್ರ ಜೀವನ, ಇಲ್ಲ ಅಂತಂದ್ರ ಅಧೋಗತಿ ಆಗಿ ಹೋಗುತ್ತೆ ನಮ್ಮ ಜೀವನ. ಹೌದಾ? ಮುಂದೆ ನೋಡಿ, ನನ್ನ ನಿನ್ನ ಪ್ರೀತಿ ವಿಷಯವನ್ನ ಆದಷ್ಟು ಬೇಗ ನಮ್ಮ ತಂದೆಗೆ ತಿಳಿಸಿ ನಾವಿಬ್ರು ಮದುವೆ ಆಗೋದು ತುಂಬಾ ಒಳ್ಳೇದು. ಒಂದು ವೇಳೆ ನಮ್ಮ ತಂದೆ ಇದು ಮದುವೆಗೆ ಒಪ್ಪಿಗೆ ಕೊಟ್ಟು ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳಿ? ಅಂಬಿಕಾ, ನಿನ್ ತೂಕ ಎಷ್ಟೈತಿ ಸದ್ಯ? ಯಾಕೆ ಹೇಳು, ನಿನ್ ತೂಕ ಎಷ್ಟೈತಿ? ಬಲೋಬರ ಒಂದು 45-50 ಕೆಜಿ ಇದೆಯಾ? ಇಲ್ಲ, ಜಾಸ್ತಿ ಜಾಸ್ತಿ ಇದೆ ಬಿಡು, ಹಂಗಾರೆ ಚಿಂತೆನೇ ಇಲ್ಲ. ನಿಮ್ಮ ಅಪ್ಪ ಕೇಳ್ಬಿಡು, ನಿನ್ನ ತೂಕ ಎಷ್ಟೈತಿ ಅಷ್ಟು ಬಂಗಾರ ಕೂಡ ಕೇಳ್ಬಿಡು. ಏನು, ನನ್ನ ತೂಕದಷ್ಟು ಚಿನ್ನನ ತಂದೆ? ನಾವು ಬಡವರಪ್ಪ, ಅಷ್ಟೊಂದು ಚಿನ್ನ ನಮ್ಮಪ್ಪ ಕೊಡಕ್ ಆಗಲ್ಲ. ಅಯ್ಯೋ ಹುಚ್ಚಿ, ಬಂಗಾರ ಅಂತ ಏನೇ ತಿಳಿದಿದ್ಯಾ? ನೀನೇ ಕಡೆ ನನ್ನ ಹಟ್ಟಿ ಚಿನ್ನದ ಗಣಿ. ಓಹೋ,
ನಾನೇ ನಿಮ್ಮ ಚಿನ್ನದ ಗಣಿ ಅರ್ಥವಾಯಿತು ನಾನು ನಿಮ್ಮ ಎದುರಿಗೆ ನಿಂತು ಬಿಟ್ರೆ ನೀವು ಕವಿಗಳಾಗಿ ಬಿಡ್ತೀರಿ ಮುಂದೆ ಇನ್ನೇನು ಯಾವ್ಯಾವ ಕವನ ಹಾಡ್ತಿರೋ ಅದ ಯಾವ ರೀತಿ ವರ್ಣನೆ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ ಟೈಮ್ ಆಯ್ತು ನಾನು ಹೋಗಿ ಬರ್ಲಿ ಏ ಅಂಬಿಕಾ ನಿಲ್ಲು ನಿನಗಂತಲೇ ಈ ಹಿಂದೆ ಹಲವಾರು ಕವನ ಕವಿತೆಗಳನ್ನು ಬರೆದಿದ್ದೇನೆ ಆದ್ರೆ ಆ ಕವನ ಕವಿತೆಗಳನ್ನು ಪ್ರಸ್ತುತಪಡಿಸಕ ನನಗೆ ಅವಕಾಶನೇ ಸಿಗಲಿಲ್ಲ ಆದ್ರೆ ನಿನಗಂತನ ಇವತ್ತ ಒಂದು ಕವಿತೆಯನ್ನು ಬರೆದನಿ ಅದು ನನ್ನ ಗುರು ಹಂಸಲೇಖ ಅವರು ರಚಿಸಿದಂತ ಹಾಡು ಆ ಹಾಡಿಗೆ ಧ್ವನಿಯಾಗಿ ನೀ ಮೂಡಿ ಬರಬೇಕು ಏನಂತೀಯ ಖಂಡಿತ ಆದ್ರೆ ಅಂಬಿಕಾ ಈ ಹಿಂದೆ ನೀ ಹಲವಾರು ಪ್ರಯೋಗಗಳಲ್ಲಿ ಮಾಡಿದ ನಿನ್ನ ನೃತ್ಯ ಅಷ್ಟು ಕಷ್ಟೇ ಆಗಿರಬೇಕು ಆದ್ರೆ ಇಂದು ಈ ಹಳ್ಳಿ ಹೈದ ಈ ಅರವಿಂದನ ಮುಂದೆ ನೀ ಮಾಡುವ ನೃತ್ಯವನ್ನು ನೋಡುವ ನಮ್ಮ ಈ ಸುಣಕಲ್ ಬಿದ್ರಿ ದೈವ ಪ್ರತಿ ವರ್ಷವೂ ನೀ ಬರುವ ದಾರಿಯನ್ನೇ ಕಾಯುವಂತಾಗಬೇಕು ಹೌದಲ್ಲ ಅದೇ ರೀತಿಯಾಗಿ ಮೂಡಿ ಬರಬೇಕು ನಿನ್ನ ನೃತ್ಯ ನಾನು ಏನೇ ಹತ್ತಲ್ಲ ನನಗೆ ಹತ್ತೋ ಅಭ್ಯಾಸನೂ ಇಲ್ಲ ಆಹಾಹಾ ಇದು ನನ್ನ ಆಸೆ ಅಲ್ಲ ಈ ನಮ್ಮ ಅಭಿಮಾನಿಗಳ ಆಸೆ ನನ್ನ ಅಭಿಮಾನಿಗಳು ಅಂತ ತಿಳ್ಕೊಬೇಡ ನಾ ಇವತ್ತು ನಾವು ಆದ್ರೆ ನಿನ್ನ ಅಭಿಮಾನಿಗಳಿಗೋಸ್ಕರ ಆದರೂ ನೀ ಹಾಡಲೇಬೇಕಲ್ಲ ಖಂಡಿತ